ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆ ಜೊತೆಯಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಎಲ್ಲ ಮಂಡಿ ಮಾಲೀಕರು ಪೇಟೆ ಕಾರ್ಯಕರ್ತರು ಹಮಾಲರು ಖರೀದಿದಾರರು ಜೊತೆಯಾಗಿ ಕೂಲಿ ಕಾರ್ಮಿಕರು ಜೊತೆಯಾಗಿ ಎಲ್ಲ ರೈತ ಮಿತ್ರರು ಇವತ್ತು ಸಹ ಸಾಂಕೇತಿಕವಾಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದ್ರ ಮೂಲಕ ಎಪಿಎಂಸಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸ್ಥಳಾವಕಾಶ ಏನು ಬೇಡಿಕೆ ಮಾಡಬೇಕು ಅಂತ ಹೊರಟಿದ್ರಿ. ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ಮನವಿ ಮೇರೆಗೆ ಇವತ್ತು ದಿವಸ ಸೇವಾ ರಸ್ತೆಗೆ ಸರ್ವಿಸ್ ರಸ್ತೆಗೆ ಮಾತ್ರ ಇವತ್ತೊಂದು ದಿವಸ ಮೊಟ್ಟುಕೊಳಿಸಿ ಅವರು ನೀಡ್ತಕ್ಕಂಥ ಇವತ್ತೊಂದು ದಿವಸ ಭರವಸೆ ಏನಾಗಿತ್ತು ಜನವರಿ 1ನೇ ತಾರೀಕೊಳಗಡೆ ಅದನ್ನು ಸಂಪೂರ್ಣವಾಗಿ ನಮ್ಮ ಬೇಡಿಕೆ ಏನಿದೆ 100 ಎಕರೆ ಕನಿಷ್ಠ ಜಾಗ ನರಸಾಪುರ ಮತ್ತು ಕೋಲಾರ ಮಧ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಮತ್ತು ಗೋಮಾಳಿ ಜಮೀನು ಮತ್ತು ಒತ್ತುವರಿ ಆಗಿರೋ ಜಮೀನು ನಾನು ನಮಗೆಲ್ಲ ನೀಡ್ತೀನಿ ಅದ್ರ ಮೂಲಕ ನಿಮಗೆ ಎಲ್ಲ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ತೀನಿ ಅಂತ ಏನು ಹೇಳಿದರೆ ಆ ಭರವಸೆಗೆ ಹೋಗೊಟ್ಟು ಇವತ್ತು ದಿವಸ ಇಲ್ಲಿಗೆ ಸ್ಥಗಿತಗೊಳಿಸಿದ್ವಿ. ಮುಂದೆ ಅದೇನಾದರೂ ಆಗ್ತಿದ್ದ ಪಕ್ಷದಲ್ಲಿ ದೊಡ್ಡ ಮಟ್ಟದ ಹೋರಾಟ ಎಲ್ಲ ರೈತ ಕುಟುಂಬಗಳ ಜೊತೆ ಮಾರುಕಟ್ಟೆಯನ್ನು ನಿಲ್ಲಿಸಿ ವ್ಯವಹಾರ ನಿಲ್ಲಿಸಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದ್ರ ಮೂಲಕ ನಮ್ಮ ಸರ್ಕಾರನ ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಗಮನ ಸೆಳೆದು ನಮಗೆ ಅವಶ್ಯಕತೆ ಇರತಕ್ಕಂಥ ಜಮೀನನ್ನು ಪಡೆಯುವಂಥ ಕೆಲಸ ಮಾಡ್ತಿದ್ದೀವಿ. ಏನು ಇವತ್ತು ಸಹ ಹೋರಾಟಕ್ಕೆ ಬಂದಂಥ ಎಲ್ಲ ನನ್ನ ರೈತ ಮುಖಂಡರು ಮತ್ತು ಎಲ್ಲ ಒಂದು ರೈತರು ಕೂಲಿ ಕಾರ್ಮಿಕರಿಗೆ ಇವರ ಮೂಲಕ ಧನ್ಯವಾದಗಳು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ.